ಸುಮಾರು ನನ್ನ ಕಣ್ಣೆದುರುಗಡೆ ಎಷ್ಟು ಆಕ್ಸಿಡೆಂಟ್ಗಳಾಗಿದೆ, ಆ ಆಕ್ಸಿಡೆಂಟ್ ಆಗಿರೋ ಬಾಡಿಗಳನ್ನ ನಾವು ಎತ್ತಿ ಅವ್ರು ಟ್ರಾಫಿಕ್ ಅಲ್ಲಿ ಸುಮಾರು ಒಂದು 16-17 ವರ್ಷ ಟ್ರಾಫಿಕ್ ಅಲ್ಲಿ ಕೆಲಸ ಮಾಡಿದ್ವಿ. ನಿಮ್ಮ ನೋಡ್ತಾ ಇದ್ರೆ ಬಹಳ ಸಂತೋಷ ಐತೈತೆ ಕಣ್ಣ ರಾಜಣ್ಣ, ತುಂಬಾ ಸಂತೋಷ ಐತೈತೆ. ಸ್ಯಾಲರಿ ಇದ್ದಿದ್ದಾಗ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ 4,000 ರೂಪಾಯಿನ ಇತ್ತು. ನಾನು ಡಿಪಾರ್ಟ್ಮೆಂಟ್ ಬರೋದಕ್ಕಿಂತ ಮುಂಚೆ ನಾನು ಆರ್ಕೆಸ್ಟ್ರಾ ಕಲಾವಿದ. ಓಕೆ, ಸರ್ ಮುಂಚೆ ನೀವು ಹೋಟೆಲ್ ಕೆಲಸ ಮಾಡಿದ್ದೆ ಸರ್? ನಮ್ ತಾಯಿ ಕನ್ನಡ ವಿಸಿಟರ್ ಚಾನೆಲ್ ನೋಡ್ಬೇಕು, ಎಷ್ಟು ಚೆನ್ನಾಗಿ ಬರ್ತೈತೆ ಗೊತ್ತಾ. ನಮಸ್ತೆ ವೀಕ್ಷಕರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಸ್ಪೆಷಲ್ ವ್ಯಕ್ತಿನ ಪರಿಚಯ ಮಾಡ್ತಿದ್ದೀನಿ. ಈ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಮ್ಯಾಜಿಕ್ನು ಸಹ ಮಾಡಿ ನಮಗೆ ರಂಜಿಸ್ತಾರೆ, ಹಾಗೆ ಮಿಮಿಕ್ರು ಸಹ ಮಾಡಿ ನಮಗೆ ರಂಜಿಸ್ತಾರೆ. ನಾವೇನಾದರೂ ಟ್ರಾಫಿಕಲ್ಲಿ ರೂಲ್ಸ್ ಬ್ರೇಕ್ ಮಾಡಿ ರೂಲ್ಸ್ ಬ್ರೇಕ್ ಏನಾದರೂ ಮಾಡಿದ್ರೆ ನಮಗೆ ಫೈನ್ ಕೂಡ ಹಾಕ್ತಾರೆ. ಸೊ ಅವ್ರನ್ನ ನಾವಿವತ್ತು ನಿಮಗೆ ಪರಿಚಯ ಮಾಡ್ತಿದ್ದೀವಿ. ಸೊ ಅವ್ರ ಮನೆ ಒಳಗಡೆ ಹೋಗ್ಬಿಟ್ಟು ಅವ್ರನ್ನ ಪರಿಚಯ ಮಾಡ್ತೀನಿ, ಬನ್ನಿ. ಸರ್ ಆರಾಮಿದ್ದೀರಾ ಸರ್? ಹಾಂ ಸರ್, ಬನ್ನಿ ಸರ್. ಓಕೆ ವೀಕ್ಷಕರೇ, ನಾವಿವತ್ತು ನಂದೀಶ್ ಸರ್ ಅವ್ರ ಮನೆಗೆ ವಿಸಿಟ್ ಮಾಡಿದ್ದೀವಿ. ಸರ್ ನಮಸ್ತೆ, ಆರಾಮಿದ್ದೀರಾ ಸರ್? ಸರ್ ನಮಸ್ತೆ. ಓಕೆ ಸರ್, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಸರ್ ನೀವು? ನಾವು ನಮ್ಮ ಮಗ, ಮಗಳು, ಮಿಸ್ಸಸ್ಸು, ನಾನು. ಓಕೆ ಸರ್, ನಿಮ್ಮ ಪರಿಚಯ ನಮ್ಮ ವೀಕ್ಷಕರೇ ಮಾಡ್ಕೊಟ್ಬಿಡಿ. ಓಕೆ ಓಕೆ, ನಮಸ್ತೆ, ನನ್ನ ಹೆಸರು ನಂದೀಶ್ ಅಂತ. ಓಕೆ, ಫಸ್ಟು ನಾನು ಟ್ರಾಫಿಕ್ ಅಲ್ಲಿ ಕೆಲಸ ಮಾಡ್ತಿದ್ದೆ, ಸುಮಾರು ಒಂದು 16-17 ವರ್ಷ ಟ್ರಾಫಿಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಓಕೆ, ಪ್ರಮೋಷನ್ ಆದ ನಂತರ ನಾನು ಲ್ಯಾಂಡ್ ಆರ್ಡರ್ಗೆ ಹೋದೆ, ಲ್ಯಾಂಡ್ ಆರ್ಡರ್ ಕೊಡಗೇಳಿ ಪೊಲೀಸ್ ಸ್ಟೇಷನ್ಗೆ ಹೋದೆ. ಅದಾದ ನಂತರ ಅಲ್ಲಿಂದ ಮತ್ತೆ ನಾನು ಈಗ CID ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. CID ಸರ್, ನೀವು ಮುಂಚೆ ಟ್ರಾಫಿಕ್ ಇದ್ದು ಇವಾಗ ಗಮನ ಬಂದಿರೋ? ಹೌದೌದು. ಟ್ರಾಫಿಕ್ ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಸರ್ ನೀವು? ಟ್ರಾಫಿಕ್ ಅಲ್ಲಿ ಸುಮಾರು ಒಂದು 16-17 ವರ್ಷ ಟ್ರಾಫಿಕ್ ಅಲ್ಲಿ ಕೆಲಸ ಮಾಡಿದ್ರು. ಜಾಯ್ನ್ ಆಗಿದ್ದು ಏನಾಗಿ ಸರ್ ನೀವು ಜಾಯ್ನ್ ಆಗಿದ್ದು? ಜಾಯ್ನ್ ಆಗಿ PC ಆಗಿ ಜಾಯ್ನ್ ಆಗಿದ್ದು. ಓಕೆ, ಅಲ್ಲಿ PC ಆಗಿ ಎಷ್ಟು ವರ್ಷ ವರ್ಕ್ ಮಾಡಿದ್ರಿ ಸರ್? PC ಆಗಿ ಟೋಟಲಿ PC ಆಗಿ ಒಂದು 14-15 ವರ್ಷ ವರ್ಕ್ ಮಾಡಿದೆ. ಆಮೇಲೆ ನಮಗೆ HC ಆಮೇಲೆ ASI. ಓಕೆ ಸರ್, ನಿಮ್ಮ ಮೂಲತಃ ಯಾವ ಊರು ಸರ್ ನಿಮ್ದು? ನಮ್ದು ಮೂಲತಃ ಅಲ್ಲಿ ಕೊರಟಗೆರೆ ತಾಲೂಕು, ತುಮಕೂರು ಡಿಸ್ಟಿಕ್. ತುಮಕೂರು ಡಿಸ್ಟಿಕ್, ಹಾಂ ಹಾಂ. ಅಲ್ಲಿ ಕೊರಟಗೆರೆ ತಾಲೂಕು, ತುಮಕೂರು ಡಿಸ್ಟಿಕ್, ದೊಡ್ಡಪಾಲನಹಳ್ಳಿ ಅಂತ ಹೇಳ್ಬಿಟ್ಟು. ಓಕೆ, ಅಲ್ಲಿನೇ ನೀವು ಎಕ್ಸಾಮ್ ಬರ್ದಿದ್ದು ಸರ್ ಇದು? ಅಲ್ಲಿದ್ದಾಗಲೇ ಎಕ್ಸಾಮ್ ಬರ್ದಿದ್ದು? ಇಲ್ಲ ಇಲ್ಲ, ನಾನು ಅಲ್ಲಿ ಕೆಲಸ ಮಾಡ್ಕೊಂಡು ಊರಲ್ಲಿ ಹೋಟ್ಲು ಕೆಲಸ ಮಾಡ್ಕೊಂಡಿದ್ದೆ. ಅದಾದ ನಂತರ ಬೆಂಗಳೂರಿನಲ್ಲಿ. ಸರ್ ಮುಂಚೆ ನೀವು ಹೋಟೆಲ್ ಕೆಲಸ ಮಾಡಿದ್ದೆ ಸರ್? ಹೌದು. ಅಲ್ಲಿ ಎಷ್ಟು ವರ್ಷ ಸರ್? ಸರ್ ನಿಮ್ದು ಟೋಟಲಿ ಎಜುಕೇಶನ್ ಏನ್ ಮಾಡಿದ್ದೆ ಸರ್ ನೀವು? ಎಜುಕೇಶನ್ನು ನಾನು ಎಜುಕೇಶನ್ SSLC, ಅದಾದ ನಂತರ PUC. ಓಕೆ, PUC ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ಬಂದೆ. PUC ಆದ ತಕ್ಷಣ ಬೆಂಗಳೂರಿಗೆ ಬಂದ್ರಿ? ಹೌದೌದು. ಓಕೆ, ನಾನು SSLC ಬೇಸಿಕ್ ಅಲ್ಲೇ ನಂದು ಅಪಾಯಿಂಟ್ಮೆಂಟ್. ಅವಾಗ ಥ್ರೂ ದಿ ಎಂಪ್ಲಾಯ್ಮೆಂಟ್ ಇರ್ಲಿತ್ತು, ಎಂಪ್ಲಾಯ್ಮೆಂಟ್ ಅಲ್ಲಿ ನಮ್ಮನ್ ಕಾಲ್ ಮಾಡಿದ್ರೆ ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ರು. ಈಗೆಲ್ಲ ನೀವು ಎಕ್ಸಾಮ್ ಎಲ್ಲ ಬರೀಬೇಕು. ಹೌದೌದು. ಓಕೆ, ಹೋಟೆಲ್ ಅಲ್ಲಿ ಎಷ್ಟು ವರ್ಷ ಸರ್ ಕೆಲಸ ಮಾಡಿದ್ದೆ ನೀವು? ಫಸ್ಟ್ ನಾನು ಹೋಟೆಲ್ ಅಲ್ಲೇ ಕೆಲಸ ಮಾಡ್ತಿದ್ದೆ. ಸುಮಾರು ನಾನು ಪ್ರೈಮರಿ ಸ್ಕೂಲಿಂದ ನಾವು ಸ್ವಲ್ಪ ಬಡಸ್ತಾನದಲ್ಲಿ ಇದ್ವಿ, ಕೆಲಸಗಳು ಮಾಡ್ಕೊಂಡು ಮುಂದೆ ಕೆಲಸ ಅಂದ್ರೆ ನಾನೇ ಹೋಟೆಲ್ ಅದೇ ನಮ್ಮ ತಂದೆ ತಾಯಿ ಮಾಡ್ತಾ ಇದ್ದೆ, ನಮ್ಮ ತಂದೆ ತಾಯಿ ಜೊತೆನಲ್ಲಿ ನಾನು ಹೋಟೆಲ್ಗಳು ಮಾಡ್ತೀನಿ, ಅಲ್ಲಿ ಕೆಲಸ ಮಾಡ್ತೀನಿ. ಕೆಲಸ, ನಂತರ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅದು ಹೇಳಿದ್ರೆ ಸರ್ ನೀವು ಪ್ರೊಸೀಜರ್ ಹೇಳಿದ್ರಿ. ಪ್ರೊಸೀಜರ್ ಅಂದ್ರೆ ಎಂಪ್ಲಾಯ್ಮೆಂಟ್ ಮುಖಾಂತರ ಬರ್ಬೇಕಾಗಿತ್ತು. ಥ್ರೂ ದಿ ಎಂಪ್ಲಾಯ್ಮೆಂಟ್ ತುಮಕೂರಿಂದ ಬೆಂಗಳೂರಿಗೆ ಆಯ್ತು. ಅಲ್ಲಿ ಬೆಂಗಳೂರಿನಲ್ಲಿ ಎಂಪ್ಲಾಯ್ಮೆಂಟ್ ಆಫೀಸಿಗಿಂದ ನನಗೆ ಇಂಟರ್ವ್ಯೂ ಬಂತು. ಇಂಟರ್ವ್ಯೂ ಬಂದ ನಂತರ ಬೆಂಗಳೂರಿನಲ್ಲಿ ಬಂದು ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಇಂಟರ್ವ್ಯೂ ಅಟೆಂಡ್ ಮಾಡಿದ ನಂತರ ನನಗೆ ಅಪಾಯಿಂಟ್ಮೆಂಟ್ ಆಯ್ತು. ಓಕೆ, ಫಸ್ಟ್ PC ಆಗಿ ಜಾಯ್ನ್ ಆದ್ರಿ ಸರ್, ಎಲ್ಲಿ ಬಿದ್ದಿತ್ತು ಸರ್ ನಿಮ್ಮ ಫಸ್ಟ್ ಅಂದ್ರೆ ಲೊಕೇಶನ್? ಕೆಲಸ ನನ್ನ ಫಸ್ಟ್ ಹೆಬ್ಬಾಳ ಟ್ರಾಫಿಕ್ ಅಲ್ಲಿ ಬಿದ್ದಿತ್ತು. ಹೆಬ್ಬಾಳ ಟ್ರಾಫಿಕ್ ಇಂದ ಅದಾದ ನಂತರ ರಾಜಗೋಪಾಲ್ ನಗರ ಲ್ಯಾಂಡ್ ಆರ್ಡರ್ ಸ್ವಲ್ಪ ದಿವಸ ಮಾಡಿದೆ. ತಿರ್ಗಾ ಮತ್ತೆ ನಂತರ ಯಶವಂತಪುರ ಮಾಡಿದೆ, ಮತ್ತೆ ಯಲಂಕ, ಅದಾದ ನಂತರ ವಿಲ್ಸನ್ ಗಾರ್ಡನ್. ಓಕೆ, ಹಿಂಗೆ ಬೆಂಗಳೂರಿನಲ್ಲಿ ಸುಮಾರು ಒಂದು 6-7 ಸ್ಟೇಷನ್ ಲೊಕೇಶನ್ ಅಲ್ಲಿ ಮಾಡ್ಬಿಟ್ಟಿದ್ದೀರ. ಓಕೆ ಸರ್, ನೀವು ಸ್ಟಾರ್ಟಿಂಗ್ ಜಾಯ್ನ್ ಆದಾಗ ಏನ್ ಸ್ಯಾಲ್ರಿ ಇತ್ತು ಸರ್ ನಿಮ್ದು ಬೇಸಿಕ್ PC? ನಮ್ಗೆ ಸ್ಯಾಲ್ರಿ ಇದ್ದಿದ್ದಾಗ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ 4,000 ರೂಪಾಯಿನ ಇತ್ತು. ಯಾವ ಇಯರ್ ಅಲ್ಲಿ ಸರ್ ಅದು? ಅದು 2003 ನಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ. ಓಕೆ ವೀಕ್ಷಕರೇ, ನಾವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು. ಪೊಲೀಸ್ ಅಂತಂದ್ರೆ ನಾವು ರಿಚ್ ಸ್ಯಾಲ್ರಿ ಇರುತ್ತೆ ಅಂತ ಅನ್ಕೊಂತೀವಿ. ಜಸ್ಟ್ ಸರ್ ಸ್ಟಾರ್ಟ್ ಮಾಡಿದ್ದು 4,000 ರುಪೀಸ್ ಅಂತ ಹೇಳ್ತಿದ್ದಾರೆ. 2004 ಅಲ್ಲಿ ಅಷ್ಟಿತ್ತು. ಓಕೆ ಸರ್, ಇವಾಗ PC ಅಂದ್ರೆ ಎಷ್ಟಿರುತ್ತೆ ಸರ್ ಇವಾಗ? ಈಗ PC ಅಂದ್ರೆ ಈಗ ಸ್ವಲ್ಪ ಜಾಸ್ತಿ ಇದೆ, ಈಗೆಲ್ಲ ಜನರೇಷನ್ ಜಾಸ್ತಿ ಆಗಿದೆ. 7th scale ಅಂತ. 7th scale ಇನ್ನು ಏನು ಮಾಡಿಲ್ಲ ಸರ್, ಮಾಡಿಲ್ಲ ಅದು. ಆದ್ರೆ ಜಾಸ್ತಿ ಆಗ್ತದೆ ಸ್ವಲ್ಪ. ಈಗ ಇದ್ದಿದ್ರಲ್ಲಿ ಈಗ ಸ್ಟಾರ್ಟಿಂಗ್ ಅಲ್ಲಿ ಪೊಲೀಸ್ ಕೆಲಸಕ್ಕೆ ಸೇರೋರಿಗೆ
ಸ್ವಲ್ಪ ಜಾಸ್ತಿ ಇದೆ, ಜಾಸ್ತಿ ಇದೆ. ನಾವು ಅವಾಗ ಮುಂಚೆ ಮಾಡಿದ್ವಿ, ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ 3,000-4,000 ರೂಪಾಯಿ ಪೇಮೆಂಟ್ ಇತ್ತು. 2002 2003 ಅವಾಗ ಅಷ್ಟಿತ್ತು. 2003 ನಮ್ಗೆ ಅಪಾಯಿಂಟ್ಮೆಂಟ್ ಆಯ್ತು. ಆ ಟೈಮಿಂದಲೂ ಅಷ್ಟೇ ಇದೆ ಅಪಾಯಿಂಟ್ಮೆಂಟ್. ಅದಾದ್ಮೇಲೆ ಸ್ವಲ್ಪ ಜಾಸ್ತಿ ಜಾಸ್ತಿ ಆಯ್ತು ಬಂತು. ಓಕೆ ಸರ್, ಮನೆ ತುಂಬಾ ಪ್ರಶಸ್ತಿಗಳು ಇಟ್ಟಿದ್ದೀರಾ, ಏನ್ ಸರ್ ಇದು ಒಂದು ಚಿಕ್ಕದಾಗಿ ನಮ್ಮ ವೀಕ್ಷಕರಿಗೆ ಹೇಳ್ಬಿಡಿ ಸರ್. ಇದು ನನ್ನ ಪ್ರಶಸ್ತಿ ಅಂದ್ರೆ ಇದೆಲ್ಲ ನಾನು ಅಚೀವ್ಮೆಂಟ್ ಮಾಡಿದ್ದು ಮ್ಯಾಜಿಕ್ ಅಲ್ಲಿ, ಮತ್ತೆ ಮಿಮಿಕ್ರಿ, ಮತ್ತೆ ಅನೇಕ ಕಲಾ ಸಂಸ್ಥೆಗಳು, ಮತ್ತೆ ಮ್ಯಾಜಿಕ್ ಅಕಾಡೆಮಿ, ಈ ಕರ್ನಾಟಕ ಕಲಾ ಸಂಸ್ಥೆ, ಕರೋಕೆ, ಸುಮಾರು ಇದ್ರಗಳಲ್ಲೆಲ್ಲ ನಾನು ಕಾರ್ಯಕ್ರಮಗಳು ಮಾಡಬೇಕು. ಗೊತ್ತಿರಲ್ಲ, ಪ್ರತಿಯೊಂದು ಫಸ್ಟ್ ಕಾಣಿಸೋದು ಬ್ಯಾಂಗ್ಳೂರ್ ಸಿಟಿನಲ್ಲಿ ಆಗ್ಲಿ ಎಲ್ಲೇ ಕಾಣಿಸೋದು ಅಂದ್ರೆ ವೈಟ್ ಶರ್ಟ್ ಅಂಡ್ ಇದು ಕಾಣಿಸುತ್ತೆ, ಟ್ರಾಫಿಕ್ ಫಸ್ಟ್ ಎದ್ದು ಕಾಣಿಸುತ್ತೆ. ಯಾವುದೇ ಒಂದು ವ್ಯಕ್ತಿ ಒಂದು ಅಡ್ರೆಸ್ ಕೇಳ್ಬೇಕಂದ್ರೆ ನಿಲ್ಸ್ಬಿಟ್ಟು ಟ್ರಾಫಿಕ್ ಪೊಲೀಸ್ ಅವ್ರು ಫಸ್ಟ್ ಕೇಳ್ತಾರೆ. ಹೌದೌದು, ಉಪಮಾತೆ. ಜೊತೆನಲ್ಲಿ ನಾನು ಹೇಳ್ತಕ್ಕಂಥದ್ದು ಅಂದ್ರೆ ಅತಿ ಹೆಚ್ಚಿನ ಒಂದು ಕಷ್ಟದ ಕೆಲಸ ಅಂದ್ರೆ 8 ಅವರು ನಿಂತ್ಕೊಂಡಿರ್ಬೋದು. ಹೌದು ಸರ್, ಇದು ಇದು ಉಪಮಾತೆ. ಯಾಕಂದ್ರೆ ಆ ಕಡೆಯಿಂದ ಗಾಡಿ ಬರುತ್ತೆ, ಈ ಕಡೆಯಿಂದ ಗಾಡಿ ಬರುತ್ತೆ, ಗಾಡಿಯಿಂದ ಬರ್ತಿರುತ್ತೆ, ಒಬ್ಬ ಪೊಲೀಸ್ ನಿಂತ್ಕೊಂಡು ಇಡೀ ಸರ್ಕಲ್ನ ಕಂಟ್ರೋಲ್ ಮಾಡ್ತಿರ್ತಾರೆ ಸರ್. ಅದಕ್ಕೆ ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ನಾನು ಸುಮಾರು ಒಂದು 16-17 ವರ್ಷ ಟ್ರಾಫಿಕ್ ಕೆಲಸ ಮಾಡಿರೋದ್ರಿಂದ ನಾನು ಸುಮಾರು ಅನುಭವಗಳಾಗಿದೆ ಅಂದ್ರೆ ಆಕ್ಸಿಡೆಂಟ್ಗಳಾಗಿದೆ ಸುಮಾರು. ನನ್ನ ಕಣ್ಣೆದುರುಗಡೆ ಎಷ್ಟೋ ಆಕ್ಸಿಡೆಂಟ್ಗಳಾಗಿದೆ. ಆ ಆಕ್ಸಿಡೆಂಟ್ ಆಗಿರೋ ಬಾಡಿಗಳನ್ನ ನಾವು ಎತ್ತಿ ಅವ್ರು ಯಾರು ಇರ್ತಾರೆ ಅವರ ಸಂಬಂಧಿಕರಿಗೆ ವಿಷಯ ತಿಳಿಸೋದು ಫಸ್ಟ್ ನಾವು ಅವ್ರಿಗೆ ಫಸ್ಟ್ ಏಡ್ ಮಾಡಿಸೋದು. ಅದಾದ ನಂತರ ಸ್ಟೇಷನ್ಗಳಿಗೆ ಸ್ಟೇಷನ್ ಇನ್ಫಾರ್ಮೇಶನ್ ಮಾಡೋದು. ಅದಾದ ನಂತರ ಹಾಸ್ಪಿಟ್ಲಿಗೆ ಸೇರಿಸೋದು. ನಾವೆಲ್ಲ ಸೇರಿಸಿದ ನಂತರನೇ ಅವರ ಸಂಬಂಧಿಕರು ಎಲ್ಲ ಬರ್ತಾರೆ, ಅದಕ್ಕಿಂತ ಮುಂಚೆ ಬರಲ್ಲ. ಅದಕ್ಕೋಸ್ಕರ ನಮಗೆ ನೀವು ಸಹಕಾರ ಮಾಡಬೇಕು. ಪೊಲೀಸ್ ಅಂದ್ರೆ ಟ್ರಾಫಿಕ್ ಪೊಲೀಸ್ ಅಂದ್ರೆ 8 ಅವರ್ ಡ್ಯೂಟಿ ನಾವು ಅವನಿಗೆ ಧೂಳು ಹೊಗೆ ಅದನ್ನ ಕುಡ್ಕೊಂಡು ಅವನು 8 ಅವರ್ ನಿಂತ್ಕೊಂಡು ಡ್ಯೂಟಿ ಮಾಡ್ತಾನೆ ಅಂದ್ರೆ ತುಂಬಾ ಕಷ್ಟಕರವಾದಂತ ಕೆಲಸ. ಜೊತೆನಲ್ಲಿ ನೀವೇನೇ ಆಗ್ಲಿ ಫಸ್ಟ್ ದೂಷಿಸೋದು ಟ್ರಾಫಿಕ್ ಪೊಲೀಸ್ ಅವ್ರು ಅಂದ್ರೆ ಕಾಣಿಸ್ತಾರ ಎದುರುಗಡೆ ಕಾಣಿಸೋದು. ಯಾ ಫಸ್ಟ್ ಬರ್ತಿದ ತಕ್ಷಣ ಈ ಗಾಡಿ ಯಾವ್ದೇ ಸಿಗ್ನಲ್ ಅಲ್ಲಿ ನಿಲ್ಸಿದ್ರು ಟ್ರಾಫಿಕ್ ಪೊಲೀಸ್ ಫಸ್ಟ್ ಕಾಣಿಸದ ಟ್ರಾಫಿಕ್ ಪೊಲೀಸ್ ಅಂದ್ರೆ ಅವ್ರ ವೈಟ್ ಅಂಡ್ ವೈಟ್ ಶರ್ಟ್ ಮತ್ತೆ ವೈಟ್ ಹ್ಯಾಟ್ ಇರುತ್ತಲ್ಲ ಅದರಿಂದ ಫಸ್ಟ್ ಎದ್ದು ಕಾಣಿಸ್ತೀವಿ ಕಾಣಿಸ್ತೀವಿ. ಆದ್ರೆ ನಮ್ಮಿಂದ ಸುಮಾರು ಉಪಯೋಗಗಳಾಗ್ತಾವೆ ನೋಡಿ. ಯಾವುದೇ ಒಂದು ಪ್ರತಿಯೊಂದು ಯಾವುದೇ ಒಂದು ಕಾನ್ವಾಯ್ಗಳು ಹೋಗ್ಬೇಕಾಗ್ಲಿ, ಯಾವುದೇ ಒಂದು VIPs ಅಧಿಕಾರಿಗಳು ಹೋಗ್ಬೇಕಾದ್ರೆ ನಾವು ಫ್ರೀನೆಸ್ ಮಾಡ್ಕೊಡ್ತೀವಿ, ಆಂಬುಲೆನ್ಸ್ ಹೋಗೋದಿಕ್ಕೆ ಪ್ರತಿಯೊಂದಕ್ಕೂ ನಾವು ಆ ಸಿಗ್ನಲ್ ಅಲ್ಲಿ ಒಂದು 1/2 ಗಂಟೆ ಇಲ್ಲ ಅಂತಂದ್ರೆ ತಾಳ್ಮೆ ಇರೋದೇ ಇಲ್ಲ ಜನಗಳಿಗೆ, ಪಿಚ್ಚರ್ ಬಿಟ್ಟು ಹೋಗ್ಬಿಟ್ಟಿರುತ್ತೆ ಅಲ್ಲಿ. ಹಂಗಾಗಿ ನೀವು ಟ್ರಾಫಿಕ್ ಪೊಲೀಸ್ನವ್ರಿಗೆ ಸಹಕಾರ ಮಾಡ್ಬೇಕು. ಹೌದು, ಜೊತೆನಲ್ಲಿ ಟ್ರಾಫಿಕ್ ಪೊಲೀಸ್ ಅಷ್ಟು ಬಹಳ ಕಷ್ಟದ ಕೆಲಸ. ಹೌದು, ಅದು 8 ಅವರ್ ನಿಂತ್ಕೊಂಡು ಡ್ಯೂಟಿ ಮಾಡ್ಬೇಕು, ಒಂದು ದೂಳು ಹೋಗಿ ಕೂತ್ಕೊಂಡು ಒಂದು ಹೇಳೋದಕ್ಕೆ ಇಷ್ಟ. ಓಕೆ ವೀಕ್ಷಕರೇ, ನೀವು ಎಲ್ಲ ನಿಂತ್ಕೊಂಡು ನೀವು ಕೆಲವು ಸೀನ್ ನೋಡಿರ್ತೀರಾ ಟ್ರಾಫಿಕ್ ಪೊಲೀಸ್ಗಳನ್ನ ದಬ್ಬಳಿಕೆ ಮಾಡ್ತಿರೋದನ್ನ, ಅದರಿಂದ ಬಿಹೈಂಡ್ ದ ಸೀನ್ ಏನ್ ಕಷ್ಟಗಳಿರುತ್ತೆ ಅಂತ ನಿಮಗೂ ಸಹ ಗೊತ್ತಿರೋದಿಲ್ಲ. ಆಕ್ಚುಲಿ ನೀವೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಿರತ್ತೆ. ಸರ್ ಹೇಳ್ದಂಗೆ ಪೊಲ್ಯೂಷನ್ನ ಕುಡಿಬೇಕು, ಬರ್ತಿರೋಂಥ ನಾಯ್ಸ್ ಪೊಲ್ಯೂಷನ್ನ ಕೇಳಬೇಕು, ಎಲ್ಲ ಥರದ ಆಲ್ಮೋಸ್ಟ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅದರೆಲ್ಲ ನಡುವೆ ನಮ್ಮನ್ನೆಲ್ಲ ರಕ್ಷಿಸಿ ನಮ್ಮನ್ನ ಮನೆಗೆ ನೀಟಾಗಿ ಜವಾಬ್ದಾರಿ ತಲುಪಿಸ್ಲಿಕ್ಕೆ ಟ್ರಾಫಿಕ್ ಪೊಲೀಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಸೊ ನಾವಿವಾಗ ಸರ್ ಮ್ಯಾಜಿಕ್ ಶೋನ ನೋಡೋಣ, ಬನ್ನಿ. Thank you.
ಹೋಗ್ಬೇಕು. 1 2 3 ಅಬ್ರ ಕಡಬ್ರ 1 2 3 ಕೋ ಹೆಲ್ಮೆಟ್ ಅನ್ನು ಉಪಯೋಗಿಸ್ಬೇಕು ನೀವು. ಆಫ್ ಹೆಲ್ಮೆಟ್ ಉಪಯೋಗಿಸ್ಬಾರ್ದು ನೀವು ಯಾವಾಗ್ಲೂ. ಫುಲ್ ಹೆಲ್ಮೆಟ್ ಉಪಯೋಗಿಸಿ. ಹಿಂಬದಿ ಸವಾರರು ಹಾಗೂ ಮುಂಬದಿ ಸವಾರರು ನಿಮ್ಮ ಆಕ್ಸಿಡೆಂಟ್ ಆದ್ರೂ ಕೂಡ ನಿಮ್ಮ ತಲೆ ಎಲ್ಲಿ ಕೂಡ ಟಚ್ ಆದ್ರೂ ನಿಮ್ಗೆ ಇದು ಭದ್ರತೆ ಇರುತ್ತೆ. ನಿಮ್ಗೆ ತಲೆಗೇಟ್ ಆಗಲ್ಲ. ನಿಮ್ಗೆ ಆಕ್ಸಿಡೆಂಟ್ ಆದ್ರೂ ಕೂಡ ಯಾವುದೇ ರೀತಿ ಅಪಾಯ ಆಗಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಇವಾಗ ಮಿಮಿಕ್ರಿನ ಮಾಡ್ತಾರೆ ಸರ್, ಯಾವ್ಯಾವ ವಾಯ್ಸ್ ಥರ ಮಾಡ್ತೀರಾ ಸರ್ ನೀವು? ನಾನು ಸುಮಾರು ಒಂದಷ್ಟು ಫಿಲಮ್ ಆರ್ಟಿಸ್ಟ್ ವಾಯ್ಸ್ಗಳನ್ನ ನಾನು ಮಾಡ್ತೀನಿ. ಓಕೆ, ರಾಜ್ಕುಮಾರ್ ಓಕೆ, ಮತ್ತೆ ಶಂಕರ್ ನಾಗ್, ವೀರೇಂದ್ರ ಗೋಪಾಲ್, ಟೆನ್ನಿಸ್ ಕೃಷ್ಣ, ಪ್ರಭಾಕರ್, ಈ ಒಂದು ಜಗ್ಗೇಶ್, ಸುಮಾರು ವಾಯ್ಸ್ಗಳನ್ನು ಮಾಡ್ತೀನಿ. ಈಗ ನಿಮ್ಮ ಮುಂದೆ ಒಂದಷ್ಟು ವಾಯ್ಸ್ಗಳನ್ನ. ಓಕೆ ಸರ್, ಇನ್ ಕೇಸ್ ರಾಜ್ಕುಮಾರ್ ಸರ್ ಏನಾದರೂ ನಿಮ್ಮನೆಗೆ ಭೇಟಿ ಕೊಟ್ಟರೆ, ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಏನಾದರೂ ಭೇಟಿ ಕೊಟ್ಟರೆ, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಥರ ರಾಜ್ಕುಮಾರ್ ಸರ್ ಹೇಳೋ ಥರ ಮಾಡಿ ಸರ್ ನೋಡೋಣ. ಓಕೆ ಓಕೆ. ಏನು ಸಂತೋಷ, ಏನು ಸಂತೋಷ, ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಯೂಟ್ಯೂಬ್ ಚಾನೆಲ್ ಆ ಕನ್ನಡ ವಿಸಿಟರ್ ಚಾನೆಲ್ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇತ್ತೀಚೆಗೆ ಆ ಚಾನೆಲ್ಗೆ ತುಂಬ 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 ಪಬ್ಲಿಕ್ಸಿಟಿ ಆಗ್ತಾ ಇದೆ. ಭಗವಂತ ಆ ಚಾನೆಲ್ಗೆ ಇನ್ನೂ ಒಳ್ಳೆ ಹೆಚ್ಚಿನ ಒಂದು ಶಕ್ತಿ ಕೊಟ್ಟು ಆ ಭಗವಂತ ಒಳ್ಳೆ ಆಶೀರ್ವಾದ ಮಾಡಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ಳೋಣ. ಏನಂತೀರಾ? ಪ್ರಭಾಕರ್ ಇದಾರೆ, ಟೈಗರ್ ಪ್ರಭಾಕರ್ ಅವ್ರು ಏನಾದ್ರು ಬಂದಿದ್ದೀರಾ ರೀತಿ ಮಾತಾಡ್ತಾರೆ. ಟೈಗರ್ ಪ್ರಭಾಕರ್, ನಿಮ್ಮನ್ನ ನೋಡ್ತಾ ಇದ್ರ ತುಂಬಾ ಸಂತೋಷ ಆಗ್ತದೆ. ಹೌದು, ನಾನು ಅರುಂತ, ನಿಮಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ಲ. ದಟ್ ಇಸ್ ಟೈಗರ್. ನಿಮ್ಮ ಕನ್ನಡ ವಿಸಿಟರ್ ಚಾನಲ್ಗೆ ತುಂಬಾ ಖುಷಿ ಆಗ್ತದೆ. ನಾನು ಎಷ್ಟೋ ಚಾನಲ್ಗಳನ್ನ ನೋಡ್ತಾ ಇದ್ರೆ, ಆದ್ರೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್, ವಿಸಿಟರ್ ಚಾನಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದೇ ರೀತಿ ಚೆನ್ನಾಗಿ ಬರಲಿ ಅಂತ ನನ್ನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ. ನಾನು ಅವರು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ಲ. ದಟ್ ಇಸ್ ಟೈಗರ್. ಕನ್ನಡ ವಿಸಿಟರ್ ಚಾನೆಲ್ ನೋಡ್ಬೇಕು, ಎಷ್ಟು ಚೆನ್ನಾಗಿ ಬರ್ತೈತೆ ಗೊತ್ತಾ?